ನಾನು ಹೇಳಿದ್ನಲ್ಲ ನಿಮಗೆ, ಅದು ನನ್ನ ಬ್ರೇಕಪ್ ಟೈಮಲ್ಲಿ ಮಾಡಿದಂಥ ಯಾವುದೋ ಒಂದು ನ್ಯೂಸ್, ಅದು ನನಗೆ ಸ್ಕ್ರೀನ್ಶಾಟ್. ಸರ್ ಆ ಬಾಂಧವ್ಯ, ಆ ಬಾಂಧವ್ಯ ನಾನು ನಿಮಗೆ ಆ ಸ್ಕ್ರೀನ್ಶಾಟ್ಸ್ ಕಳಿಸ್ತೀನಿ ಅವ್ರು ಏನು ಥರ ಪ್ರೋಗ್ರಾಮ್ ಮಾಡಿದ್ದಾರೆ ಅಂತ. ಅದೇ ಥರ ಪ್ರೋಗ್ರಾಮ್ ನಿಮ್ಮ ಬಗ್ಗೆ ಏನಾದರೂ ಮಾಡಿದರೆ ನೀವು ಮೋಸ್ಟ್ಲಿ ಅದೇ ಥರ ಅದನ್ನು ನೀವು ಏನು ಬಾಂಧವ್ಯ ಅಂತ ಹೇಳ್ತಿದ್ರಲ್ಲ, ಆ ಬಾಂಧವ್ಯ ಇರೋರು ಅದನ್ನು ಆ ಥರ ಮಾಡ್ತಿರ್ಲಿಲ್ಲ ಪ್ರೋಗ್ರಾಮ್. ಅದು ಮಾಡಿ, ಪ್ರೋಗ್ರಾಮ್ ಮಾಡಿ, ನನಗೆ ನಾನು ಇಲ್ಲ ಅಂತ ಹೇಳಬೇಡ, ಹೇಳ್ತಿಲ್ಲ ನಾನು. ಡೆಫಿನೆಟ್ಲಿ ಪ್ರೋಗ್ರಾಮ್ ಮಾಡಿ, ಬಟ್ ಏನಂತಂದರೆ ಒಂದು ವಿಷಯ ಸಿಕ್ತು ಅದರ ಸುತ್ತ ನೀವೇ ಒಂದು ಸ್ಟೋರಿ ಕಟ್ಟಿ, ನಿಮ್ಗೆ ಏನು ಬೇಕೋ ಅದನ್ನು ಸ್ಟೋರಿ ಕಟ್ಟಿ. ನೀವು ಸುಮ್ಮ ಸುಮ್ಮನೆ ಪ್ರೋಗ್ರಾಮ್ ಮಾಡಿದಾಗ, ನಾನು ಮನುಷ್ಯ ಅಲ್ಟಿಮೇಟ್ಲಿ, ಓಕೆನಾ, ನಾನು ದೇವರಲ್ಲ, ನಾನು ಮನುಷ್ಯ, ನಾನು ಚಿಕ್ಕವನಿರಬೇಕಾದ್ರೆ ನಾನು ತುಂಬ ಲೋಕಲ್ ಆ್ಯಕ್ಚುಲಿ, ಓಕೆನಾ. ನನಗೆ ಇವಾಗ ನನಗೆ ಏಜಾಗಿ ನಾನು ಮೆಚುರಿಟಿ ಬಂದಿದೆ, ಅದಕ್ಕೆ ನಾನು ಈ ಥರ ಬಿಹೇವ್ ಮಾಡ್ತೀನಿ. ಬಿಟ್ಟರೆ ಚಿಕ್ಕವನಿರಬೇಕಾದ್ರೆ ನಾನು ಏನೋ ನಮ್ಮ ಮನೆ ಮುಂದೆ ಗ್ರೌಂಡ್ ಇದೆ, ಅಲ್ಲಿ ನನ್ನ ಉಳಿದ ಮಕ್ಕಳ ಜೊತೆ ಆಟ ಆಡಿದ್ದೀನಿ, ಅಲ್ಲಿ ನಾನು ಏನು ಫೈಟು ಮಾಡಿದ್ದೀನಿ, ಬೆಳೆದಿರೋ ಭಾಷೆಯಲ್ಲಿ ಯಾವಾಗ ಬೈದಿದ್ದೀನಿ ನನಗೆ, ಓಕೆನಾ. ಇವತ್ತು ನಾನು ಆ ಥರ ಭಾಷೆ ನನ್ನ ಬಾಯಲ್ಲಿ ಬರಲ್ಲ, ಯಾಕಂದ್ರೆ ನಾನು ಕಂಟ್ರೋಲ್ ಮಾಡ್ತೀನಿ. ಬಟ್ ಕೆಲವೊಂದು ಸಲ ಒಬ್ಬ ಮನುಷ್ಯ ಪಿತ್ತ ನೆತ್ತಿಗಿರುತ್ತೆ ಅಂತ ಹೇಳ್ತಾರಲ್ಲ, ಅದಾದಾಗ ಬಾಯಲ್ಲಿ ಏನು ಬೇಕಾದ್ರೂ ಬರುತ್ತೆ. ಟು ಬಿ ಫ್ರ್ಯಾಂಕ್ ನಾನು ಹೇಳ್ತೀನಿ, ಆ ದಿವಸ ನನ್ನ ಫ್ಲೋ ಅಲ್ಲಿ ಬೆಂಗಳೂರು ಕನ್ನಡ ಬಂತು. ಸೊ ನಾನು ಒಂದು ನನಗೆ ಬೆಂಗಳೂರು ಕನ್ನಡದಲ್ಲಿ ಗೊತ್ತಿರೋದು ಒಂದು ಎರಡು ಪದ, ಅದು ಪದನ ಯೂಸ್ ಮಾಡಿದೆ. ನಾನು ಬೈ ಚಾನ್ಸ್ ಉಡುಪಿ ಕನ್ನಡ ಅಂತ ಬಂದಿದ್ದೆ, ಅದು ನನ್ನ ಬಾಯಲ್ಲಿ ವಿಷಯನೇ ಬೇರೆ ಆಗ್ತಿತ್ತು ಅವಾಗ, ಓಕೆನಾ. ನಾನು ಚಿಕ್ಕವನಿರ್ಬೇಕಾದ್ರೆ ಏನೆಲ್ಲ ಕಲ್ತಿದ್ದೀನಿ ಅದೆಲ್ಲ ಬರ್ತಿತ್ತು. ಬಟ್ ಏನಂತಂದರೆ ಅವರು ಆವಾಗ ಪತ್ರಕರ್ತರು ಅಂತ ನಾನು ಮಾತಾಡಿಲ್ಲ ಅವ್ರ ಹತ್ರ, ಓಕೆನಾ, ಒಬ್ಬ ವ್ಯಕ್ತಿ ಅಂತ ಮಾತಾಡಿದ್ದೀನಿ. ಯಾಕಂದರೆ ಒಬ್ಬ ವ್ಯಕ್ತಿ ಅದು ಮಾಡಿದ್ದ ಪ್ರೋಗ್ರಾಮ್ ಇವತ್ತು, ಅದೇ ವ್ಯಕ್ತಿ ಮಾಡಿರೋದು ಈ ಪ್ರೋಗ್ರಾಮ್ನ. ಸೊ ಅದನ್ನು ಡಿಫೆಂಡ್ ಮಾಡೋಂಗಿಲ್ಲ ನೀವು, ಅವ್ರನ್ನ ಪತ್ರಕರ್ತ ಅಂತ ಹೇಳಿ ಡಿಫೆಂಡ್ ಮಾಡೋಂಗಿಲ್ಲ. ನಾನು ಮಾಡಿದ ತಪ್ಪೆ ಅಂದರೆ ನಾನು ಬೈದಿದ್ದು ತಪ್ಪೆ, ಬಟ್ ಏನಂತಂದರೆ ಆ ಪಾಯಿಂಟಲ್ಲಿ ನಾನು ಮನುಷ್ಯ ಅಲ್ವಾ, ನನ್ನ ಬಗ್ಗೆ ಏನೋ ಪ್ರೋಗ್ರಾಮ್ ಮಾಡಿದ್ರು, ಏನೋ ಒಂದು ಸುಮ್ಮನೆ ಏನೇನೋ ಹೇಳಿದ್ರು, ನಾನು ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ, ಡೆಫಿನೆಟ್ಲಿ ಮಾಡಿದ್ದೀನಿ ನಾನು.